ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಿಂಪಲಾಗಿ, ಕ್ರಿಸ್ಪಿಯಾಗಿ, ತುಂಬ ಈಸಿಯಾಗಿ ಮಾಡುವಂಥ ಹಲಸಿನ ಬೀಜದಿಂದ ಮಾಡುವಂಥ ಚಿಪ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲು ಮಾಡೋದು. ಈ ಸಿಪ್ಪೆ ಬಿಡಿಸೋದಂತೆ ಸ್ವಲ್ಪ ಟೈಮ್ ಹಿಡಿಯಂಥದ್ದು. ಹಲಸಿನ ಬೀಜನ ಜಜ್ಜಿದ್ರೆ ಅಥವಾ ಬೇಯಿಸಿದ್ರೆ ಸಿಪ್ಪೆನ ತುಂಬ ಈಸಿಯಾಗಿ ತೆಗಿಬಹುದು. ಆದರೆ ನಾವಿಲ್ಲಿ ಚಿಪ್ಸ್ ಮಾಡೋ ಕಾರಣ ಬೇಯಿಸೋದಕ್ಕೂ ಆಗ್ತಿಲ್ಲ, ಜಜ್ಜೋದಕ್ಕೂ ಆಗೋದಿಲ್ಲ. ಹಾಗಾಗಿ ಈ ಸಿಪ್ಪೆನ ಈ ರೀತಿ ಬಿಳಿ ಭಾಗ ಏನಿದೆಯಲ್ಲ ಅದನ್ನು ಸ್ವಲ್ಪ ಚಾಕುವಿಂದ ಸ್ವಲ್ಪ ಗಾಯ ಮಾಡಿಕೊಂಡು ಹಲಸಿನ ಬೀಜಕ್ಕೆ ತಗೊಳ್ಬೇಕಾಗುತ್ತೆ ಈಸಿಯಾಗಿ. ಈ ಟಿಪ್ಸ್ ತುಂಬ ಈಸಿ ಅಂತ ಅನಿಸ್ತು ನನಗೆ. ಉಗುರಿಂದ ಎಲ್ಲ ತೆಗೆದಿಕ್ಕೋಗ್ಬೇಡಿ, ತುಂಬ ಪೇನ್ ಆಗುತ್ತೆ ಉಗುರು ಕಣ್ಣಿಗೆ ಏನಾದ್ರು ಈ ಸಿಪ್ಪೆ ಹೋದರೆ. ಈ ಹಲಸಿನ ಬೀಜ ತೊಳೆಯಿಂದ ಬಿಡಿಸಿ ಒಂದು 5-6 ದಿನ ಆಗಿದೆ. ನೀವು ಹಲಸಿನ ಬೀಜನ ಹಲಸಿನ ತಿಂದ ಮೇಲೆ ಬೀಜನ ಸುಮ್ಮನೆ ಒಂದು ಪ್ಲೇಟ್ನಲ್ಲಿ ಹಾಕಿಟ್ಟರು ಆಯಿತು, ಅದನ್ನು ತೊಳೆಯೋದು ಫ್ರಿಜ್ನಲ್ಲಿ ಇಡೋ ಅವಶ್ಯಕತೆ ಕೂಡ ಇಲ್ಲ. ಮಾಮೂಲಿ ಒಂದು ಪ್ಲೇಟ್ನಲ್ಲಿ ಹಾಕಿಟ್ಟರೆ ಒಂದು 3-4 ದಿವಸದೊಳಗಡೆ ಉಪಯೋಗಿಸ್ಕೊಳ್ಳಿ. ಹಲಸಿನ ಬೀಜ ಏನಾದರೂ ಸ್ವಲ್ಪ ಕಟ್ಟಾಗಿದ್ದರೆ, ಓಪನ್ ಆಗಿದ್ದರೆ ಮಾತ್ರ ಫಂಗಸ್ ಬರುತ್ತೆ, ಕಹಿ ಬರುತ್ತೆ. ಈ ರೀತಿ ಉಂಡೆ ಇರೋಂಥ ಹಲಸಿನ ಬೀಜಗಳನ್ನ ನೀವೊಂದು 8-10 ದಿವಸದವರೆಗೂ ಸ್ಟೋರ್ ಮಾಡ್ಕೊಳ್ಬಹುದು. ಸ್ವಲ್ಪ ಮಳೆಗಾಲ ಇರೋದ್ರಿಂದ ಬೇಗ ಫಂಗಸ್ ಬರೋ ಚಾನ್ಸ್ ಇರುತ್ತೆ. ನಾನು ಈ ರೀತಿ ಚಿಪ್ಸ್ನ ಮಾಡ್ಕೊಳ್ಳೋದಕ್ಕೆ ಚಿಪ್ಸ್ ಮಣೆ ತೊಗೊಂಡು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಸೆಟ್ ಮಾಡಿಕೊಂಡು ತೊಗೊಳ್ಳಿ. ಚಾಕುವಿಂದ ಅಷ್ಟು ನಿಮಗೆ ಸಣ್ಣದಾಗಿ ಹೆಚ್ಚಾಗಿ ಬರುತ್ತೆ ಅಂದರೆ ಚಾಕುವಿಂದನೇ ಹೆಚ್ಚಿ ನೀವು ಈ ರೀತಿ ಸ್ಲೈಸ್ನ ರೆಡಿ ಮಾಡ್ಕೊಳ್ಬಹುದು ಚಿಪ್ಸ್ ಮಾಡೋದಕ್ಕೆ ಅಂತ. ಹಲಸಿನ ಬೀಜನ ನಾನು ಪೂರ್ತಿ ತುರಿಯೋದಕ್ಕಾಗ್ತಾ ಇಲ್ಲ, ಸ್ವಲ್ಪ ಒಂದು 5-6 ದಿನ ಆಗ್ಬಿಟ್ಟಿದೆ. ಸ್ವಲ್ಪ ಡ್ರೈ ಗಟ್ಟಿ ಆದಂಗೆ ಆಗಿದೆ, ಸ್ವಲ್ಪ ಹಿಡಿಯುತ್ತೆ ತುರಿಬೇಕಾದಾಗ. ಒಂದು ಹಲಸಿನ ಬೀಜದಲ್ಲಿ 3/4 ಭಾಗದಷ್ಟು ಚಿಪ್ಸ್ಗೆ ತುರ್ಕೊಂಡು ಮಿಕ್ಕಿರೋಂಥ ಕಾಲು ಭಾಗನ ಇಟ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ನೋಡಿ, ಈ ಥರ ಒಂದು 1/4 ಭಾಗ, 1/2 ಭಾಗ ಆಗಿರೋನ್ನೆಲ್ಲ ಇಟ್ಕೊಂಡಿದ್ದೀನಿ. ಇದರಲ್ಲಿ ವಡೆ ಮತ್ತು ಪಾಯಸನ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದು ಕೂಡ ತುಂಬ ಸಿಂಪಲಾಗಿ, ಈಸಿಯಾಗಿ, ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು. ಈಗ ಮೊದಲಿಗೆ 1/2 ಸ್ಪೂನಷ್ಟು ಹಳದಿ ಪುಡಿ, 1/2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು, 1-2 ಸ್ಪೂನಷ್ಟು ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಚಿಪ್ಸ್ ಮಾಡೋಕ್ಕಿಂತ ಮುಂಚೆ ಇದನ್ನು ರೆಡಿ ಮಾಡ್ಕೊಳ್ಳಿ. ಎಣ್ಣೆ ಬಿಸಿಯಾಗಿದೆ, ತುಂಬ ಕಾಯ್ಬೇಕಂತಿಲ್ಲ, ಬಿಸಿಯಾದರೂ ಸಾಕು ಮೀಡಿಯಂ ಫ್ಲೇಮ್ನಲ್ಲಿ. ನಂತರ ನೀವು ಹಲಸಿನ ಬೀಜದ ಚಿಪ್ಸ್ ಏನು ಮಾಡ್ಕೊಂಡಿದ್ದೀರಿ ಅದನ್ನು ಎಣ್ಣೆಗೆ ಹಾಕ್ಕೊಳ್ಬೇಕು. ಬೇಗ ಫ್ರೈ ಆಗುತ್ತೆ, ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಸ್ವಲ್ಪ ನೊರೆ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಿದ್ದಂಗೆ ಹಳದಿ ಮತ್ತು ಉಪ್ಪು ಇಟ್ಕೊಂಡಿದ್ದೀರಲ್ಲ ಮಿಕ್ಸ್ ಮಾಡಿ ನೀರಿನಲ್ಲಿ, ಅದನ್ನು 1-1/2 ಸ್ಪೂನಷ್ಟು ಹಾಕ್ಕೊಳ್ಬೇಕಾಗುತ್ತೆ. ಎಣ್ಣೆಗೆ ಹಾಕ್ಕೊಳ್ಬೇಕಾಗುತ್ತೆ. ಏನು ನಿಮಗೆ ಮೈ ಮೇಲೆಲ್ಲ ಹಾರಂಥದ್ದು ಏನೂ ಇಲ್ಲ, ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಸುಮ್ಮನೆ ನೋಡಿ, ಈ ರೀತಿ ಹಾಕ್ಕೊಂಡಾಯಿತು, ಅದರಲ್ಲಿ ಒಂದು ಸೌಂಡ್ ಬರುತ್ತೆ. ಸ್ವಲ್ಪ ಸೌಂಡು ಕಮ್ಮಿ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು, ನೊರೆ ಕೂಡ ಕಮ್ಮಿ ಆಗುತ್ತೆ. ನಂತರ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ರೆ, ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಚಿಪ್ಸ್ ರೆಡಿ ಆಯಿತು. ತುಂಬ ಸಿಂಪಲಾಗಿ ಮಾಡೋಂಥ ಬಳೆಕಾಯಿ ಚಿಪ್ಸ್ನ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ನೀನು ಮಾಡಿರೋಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಎಣ್ಣೆ ಕೂಡ ಏನು ತುಂಬ ತೊಗೊಳ್ಳೋದಿಲ್ಲ, ಇದು ಬೇಗ ಕೂಡ ಫ್ರೈ ಆಗುತ್ತೆ. ಸ್ಲೈಸು ನೀವು ಸಣ್ಣ ಬೇಕಾ ದಪ್ಪ ಬೇಕಾ ನೋಡಿಕೊಂಡು ಸೆಟ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ನಾನು 2 ಬೇಚ್ಗೂ ಕೂಡ ಅದೇ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಬೇಚಷ್ಟು ಚಿಪ್ಸ್ನ ನಾನು ರೆಡಿ ಮಾಡ್ಕೊಂಡಿದ್ದೆ. ಇದಕ್ಕೂ ಸೇಮ್ ಪ್ರೊಸೀಜರು, ನೀವು ಪ್ರತಿ ಸಲ ಫ್ರೈ ಮಾಡಿದ್ರು ಕೂಡ ಪ್ರತಿ ಸಲವೂ ಉಪ್ಪಿನ ಪುಡಿದು ಮತ್ತು ಹಳದಿ ಪುಡಿ ಮಿಕ್ಸ್ ಮಾಡಿದಂಥ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ಪ್ರತಿ ಸಲ ಚಿಪ್ಸ್ ಮಾಡಿದಾಗಲೂ ಕೂಡ. ಇದು ಸಿಂಪಲಾಗಿ ಹೀಗೆ ತಿನ್ನಬಹುದು, ತುಂಬ ರುಚಿಯಾಗಿರುತ್ತೆ. ಲೈಟಾಗಿ ಉಪ್ಪು ಮತ್ತು ಕಲ್ಲರ್ಗೋಸ್ಕರ ಹಳದಿ ಹಾಕ್ಕೊಂಡಿರ್ತೀವಿ, ಲೈಟಾಗಿರುತ್ತೆ ಕಲ್ಲರು ಟೇಸ್ಟ್ ಎರಡೂ. ನಿಮಗೆ ಇನ್ನೂ ಸ್ಟ್ರಾಂಗ್ ಆಗಬೇಕಂದ್ರೆ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೊಳ್ಬಹುದು. 2ನೇ ಸಲ ಮಾಡಿದಂಥ ಚಿಪ್ಸ್ ಕೂಡ ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ, 1ನೇ ಸಲ ಮಸಾಲನ ಹಾಕ್ಕೊಳ್ತೀನಿ. ಇದು ಕೂಡ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ, ಲೈಟಾಗಿ ಉಪ್ಪಿರುತ್ತೆ, ತುಂಬ ಉಪ್ಪು ಕೂಡ ಹಿಡಿದಿರೋದಿಲ್ಲ. ಈಗ ನಾನು ಇದಕ್ಕೊಂದು ಸ್ವಲ್ಪ ಖಾರವಾಗಿರಲಿ ಅನ್ನೋ ರೀಸನ್ಗೋಸ್ಕರ ಈ ಒಂದು ಬೌಲ್ಗೆ ಇದನ್ನೆಲ್ಲ ಕರೆದಿರೋಂಥ ಚಿಪ್ಸ್ಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತಿದು. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ರುಚಿ ಕಲ್ಲರ್ಗೋಸ್ಕರ ಸ್ವಲ್ಪ ಹಳದಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಆಮ್ಚೂರ್ ಪುಡಿ ಕೂಡ ಹಾಕ್ಕೊಳ್ಬಹುದು, ಸ್ವಲ್ಪ ಹಿಂಗೆ ಹಾಕ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ನೀವು ಚಾಟ್ ಮಸಾಲ ಹಾಕ್ಕೊಳ್ಬಹುದು, ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕ್ಕೊಳ್ಬಹುದು, ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಸಿಂಪಲಾಗಿ ಉಪ್ಪು, ಖಾರ, ಹಳದಿ ಅಷ್ಟೇ ಹಾಕಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬ್ಲ್ಯಾಕ್ ಸಾಲ್ಟ್ ಎಲ್ಲ ಇದ್ದರೆ ದಯವಿಟ್ಟು ಹಾಕ್ಕೊಳ್ಳಿ, ಇಲ್ಲ ಚಾಟ್ ಮಸಾಲ ಒಂದು ಹಾಕ್ಕೊಂಡು ಕೂಡ ತುಂಬಾ ರುಚಿಯಾಗಿರುತ್ತೆ. ನೋಡಿರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬಹುದು ಅಂತ. ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋದು ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.